ದಾವಣಗೆರೆ ಬಿಜೆಪಿಯಲ್ಲಿ ಮುಗಿಯದ ಬಂಡಾಯದ ಬಿಸಿ. ಇನ್ನೆರಡು ದಿನಗಳಲ್ಲಿ ಬಂಡಾಯ ಅಭ್ಯರ್ಥಿ ಘೋಷಣೆ ಸಾಧ್ಯತೆ. ದಾವಣಗೆರೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಬಂಡಾಯದ ಬಿಸಿ ಹಾಗೆ ಇದೆ, ಅದು ಆರಿಲ್ಲ. ತಣ್ಣಗಾಗೋ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಇನ್ನೆರಡು ದಿನಗಳಲ್ಲಿ ಬಂಡಾಯ ಅಭ್ಯರ್ಥಿ ಯಾರು ಎಂಬುದನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಹೋಳಿ ಹುಣ್ಣಿಮೆ ನಂತರ ಸಭೆ ನಡೆಸಿ ನಿರ್ಧಾರ ಅನ್ನೋ ಒಂದು ಹೇಳಿಕೆಯನ್ನ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ನ್ಯೂಸ್ ಫಸ್ಟ್ಗೆ ನೀಡಿದ್ದಾರೆ. ಇನ್ನು ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಜೊತೆ ನಮ್ಮ ಪ್ರತಿನಿಧಿ ಮಹದೇವ್ ಮಾತುಕತೆ ನಡೆಸಿದ್ದಾರೆ, ಬನ್ನಿ ನೋಡಿ. ದಾವಣಗೆರೆಯಲ್ಲಿ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ, ಅಲ್ಲಿಂದಲೂ ಕೂಡ ಒಂದು ಬಂಡಾಯದ ಹೊಗೆ ಇನ್ನೂ ಆರಿಲ್ಲ. ಸಾಕಷ್ಟು ಬಿಜೆಪಿ ಹಿರಿಯ ನಾಯಕರು ದಾವಣಗೆರೆಗೆ ಕೊಟ್ಟಂಥ ಟಿಕೆಟನ್ನು ಅಂದರೆ ಅಭ್ಯರ್ಥಿಯನ್ನು ಚೇಂಜ್ ಮಾಡಬೇಕು, ಇಲ್ಲಾಂತಂದರೆ ನಾವು ಬಂಡಾಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ಮಾತಾಡೋದಕ್ಕೆ ನ್ಯೂಸ್ ಫಸ್ಟ್ ಜೊತೆ ಏನು ಬಿಜೆಪಿ ಹಿರಿಯ ಮಾಜಿ ಸಚಿವರಾದಂಥ ಎಸ್ ಎ ರವೀಂದ್ರನಾಥ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಗೋಣ, ಏನು ಹೇಳ್ತಾರೆ ಅಂತ. ಸಂಸದ ಸಿದ್ದೇಶ್ವರ ಬೆಂಬಲಿಗರಿಗೆ ಮಾಡಿದ್ದಾರೆ, ತಮ್ಮ ಬೆಂಬಲಿ ಅಂದರೆ ತಮ್ಮ ಬಿಜೆಪಿಯಿಂದ ಏನು ಮುಂಚೆ ಕಟ್ಟಿ ಬೆಳೆಸೋರಿದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಅಂತ ತಮ್ಮ ಆರೋಪ. ಅದೇ ಆರೋಪನೇ ಇದು ಮಾಡಿ ಚುನಾವಣೆಗೆ ಅವರೇ ನಿಲ್ತಾರೆ ಅಂತಕ್ಕಂಥದ್ದು ಇದ್ದರೂ ಸಹ ಅವರು ತಮ್ಮ ವರ್ತನೆಯಿಂದ ಇದು ನಡೀತಾ ಇರೋದು. ವರ್ತನೆ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು, ಮತ್ತು ಮಾಡ್ದಾಗ ಇದ್ದು ಹಂಗೇನೇ ನಡೀತೇವೆ ಅಂದರೆ ನಾವೇನದಕ್ಕೆ ಇದು ಮಾಡೋಂಥದ್ದು ಏನೈತಿ? ರಾಜಕಾರಣದಾಗ ಏನು ಮಾಡ್ಬೋದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಸರ್, ಈಗ ಅವರು ಪತ್ನಿ ಅಂದರೆ ಈಗ ಸಿದ್ದೇಶ್ವರ ಅವ್ರ ಪತ್ನಿ ತಮ್ಮ ಬಂದು ಎಲ್ಲ ಅಭ್ಯರ್ಥಿಗಳ ಜೊತೆ ಮಾತಾಡಿದ್ವಿ, ನಿಮ್ಮೆಲ್ಲ ಅಣ್ಣಂದ್ರಿದ್ದಂಗೆ ಅವರೆಲ್ಲ ಸರಿ ಹೋಗ್ತಾರೆ ಅಂತ ಹೇಳಿದರು, ಬಂದು ಭೇಟಿ ಆಗಿದ್ರು ಸರ್ ಹೇಗೆ ಅಂತ? ಈ ಅಭ್ಯರ್ಥಿಗಳು ಗೊಂಬೆ ಇದ್ದಂಗೆ ಕೈ ಮುಗಿತಾರೆ ಹೋಗ್ತಾರೆ, ಅದಕ್ಕೆ ಅವರಿಗೆ ರಾಜಕೀಯದ ಇದು ಇರಬೇಕಲ್ಲ. ಅದರಿಂದ ನಾವು ಹೆಚ್ಚಿಗೆ ಅಂತರ್ಥಕ್ಕೆ ಮಾತಾಡೋಂಥದ್ದು ಒಳ್ಳೇದಲ್ಲ ಅಂತ ನಾವು ಮಾತಾಡೋಕೆ ಹೋಗಿಲ್ಲ. ಬಂದಲ್ಲಿ ಚಹಾ ಕುಡಿಸಿದ್ವಿ, ಮಜ್ಜಿಗೆ ಕುಡಿಸಿದ್ವಿ, ಹೋಗಿ ಬರ್ತೇವೆ ಅಂದರೆ ಹೋಗಿ ಬರ್ರಿ ಅಂತ ಹೇಳಿದ್ದೀವಿ. ಮತ್ತೆಲ್ಲ ಸರ್, ಈಗ ಈಶ್ವರಪ್ಪ ಅವರು ಅವ್ರನ್ನ ಭೇಟಿ ಆದರೆ ಸರ್, ತಾವು 11 ಜನ ಎಲ್ಲ ಏನು ಮಾಜಿ ಸಚಿವರಾಗಿರ್ಬೋದು ಮತ್ತು ಮಾಜಿ ಶಾಸಕರಾಗಿರ್ಬೋದು ಎಲ್ಲರೂ ಸೇರಿಕೊಂಡಿದ್ದೀರಿ ಸರ್, ಈಶ್ವರಪ್ಪ ಅವ್ರನ್ನ ಭೇಟಿಯಾಗಿದ್ರಿ, ಅವರು ಕೂಡ ಅಲ್ಲಿ ಬಂಡಾಯವಾಗಿ ಕಣಕ್ಕಿಳಿತೀವಿ ಅಂತ ಹೇಳಿದರೆ, ತಾವು ಬಂಡಾಯ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸ್ತಾರೆ ಹೇಗೆ ಸರ್? ಹೋಳಿ ಹುಣ್ಣಿಮೆ ಆದಮೇಲೆ ಸೇರಿ ನಾವೇನು 11 ಜನ ಅದವಿ ಚರ್ಚೆ ಮಾಡಿ ತೀರ್ಮಾನ ತಗತ್ತೆ. ಡೆಡ್ಲೈನ್ ಇನ್ನೆರಡು ದಿನ ಆಯ್ತು. ಅಷ್ಟರೊಳಗೆ ರಾಜ್ಯ ನಾಯಕರು ಏನಾದರೂ ಮಾತಾಡಿ ತಮ್ಮ ಏನು ಗೊಂದಲಗಳಿದೆ ಅವನ್ನೆಲ್ಲ ಬಗೆಹರಿಸಿದ್ರೆ ತಾವು ಮತ್ತೆ ಬಿಜೆಪಿ ಪರ ಕೆಲಸ ಮಾಡೋಕ್ಕೆ ರೆಡಿ ಆಗಿದ್ದೀರಿ ಸರ್? ನಾವು ಯಾವಾಗ ಬಿಜೆಪಿ ಅವರೇ, ನಾವು ಈಗ ಬಿಜೆಪಿ ಅಲ್ಲದೆ ಇರೋರು ಬಂದು ನಮ್ಮನ್ನು ಹೊರಗೆ ದೂಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಬಿಗಿಯಾಗಿ ತಡೆದು ನಿಂತ್ಕೊಂಡವಿ. ಈಗ ಸಂಧಾನಕ್ಕೆ ಸಿದ್ಧರಾಗಿದ್ದೀರಿ, ಎಲ್ಲರೂ ಎಲ್ಲ ಶಾಸಕರು ಒಪ್ಕೋತಾರೆ ಸರ್, ರಾಜ್ಯ ನಾಯಕರೇ ಬರ್ಬೇಕು ತಮಗೆ? ಅಲ್ಲ, ಮತ್ತು ನಮ್ಮ ನಾಯಕರುಗಳು ಬಂದು ಮಾಡಿ ಹೇಳೋದು ಕೇಳೋದು ಮಾಡಿ ಅಥವಾ ಇಲ್ಲಿ ದೋಷ ಆಗಿರ್ತಕ್ಕಂಥ ಸರಿಪಡಿಸಬೇಕಲ್ಲ. ಏನು ಮಾಡ್ದಂಗೆ ಬರೀ ನಮ್ಮನ್ನು ಕೇಳ್ಕೊಂಡು ಮಾಡಿ ಉತ್ತರನೇ ಏನು ಹೇಳ್ದಂಗೆ ಹೋಗ್ಬಿಟ್ರೆ ಈಗ ನಡೆದಿರೋದೆಲ್ಲ ಇಲ್ಲಿ ಹಂಗಯ್ಯ. ಇದಿಷ್ಟು ಏನು ಬಿಜೆಪಿ ಹಿರಿಯ ನಾಯಕರಾದಂಥ ಎಸ್ ಎ ರವೀಂದ್ರನಾಥ್ ಅವರ ಮಾತು. ಇಲ್ಲಿರುವಂಥ ಏನು ಕೆಲವೊಂದಿಷ್ಟು ದೋಷಗಳಿದೆ ಅದನ್ನು ರಾಜ್ಯ ನಾಯಕರೇ ಬಂದು ಬಗೆಹರಿಸಬೇಕು. ಅಲ್ಲಿವರೆಗೂ ನಾವು ಏನು 11 ಜನ ಏನು ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಏನು ಹಿರಿಯ ಮುಖಂಡರಿದ್ದೀವಿ, ನಮ್ಮ ಪಟ್ಟನ್ನು ನಾವು ಸಡಿಲಿಸುವುದಿಲ್ಲ, ಇದು ಕಂಟಿನ್ಯೂ ಆಗುತ್ತೆ. ರಾಜ್ಯ ನಾಯಕರು ಬಂದು ಮಾತಾಡಿದ ಮೇಲೆ ಇದೆಲ್ಲ ಸರಿ ಹೋಗುತ್ತೆ, ನಾವು ಮತ್ತೆ ಬಿಜೆಪಿ ಪರ ಕೆಲಸವನ್ನು ಮಾಡ್ತೀವಿ ನಾವು ಬಿಜೆಪಿಗರೇ, ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಈ ರೀತಿ ಆಗಿದೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.